सत्यम हरिपाद विनम्रत्या सत्यम हरिवेव परो हरिवेव गुरु हरिवेव जगत्पितामहापतिः श्रीमदाचार्यरु नम कुटिरतक्कंत संदेश श्रीहरि सर्वोत्तमनिदाने कुरु भूंस्वज कर्म निजन्यतम हरिपाद विनम्रत्या सत्यम भगवंतन स्मरणे अनुक्षण जोतेगिरबेकु ಸ್ಮೃತಿ ವಿಹಿತವಾದ ವರ್ಣಸಮ್ಮತವಾಗಿರತಕ್ಕಂಥ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು. ಆ ಕರ್ತವ್ಯವನ್ನು ಮಾಡ್ತಾ ಇರುವಾಗ ಭಗವಂತನ ಸ್ಮರಣೆ ಬೇಕು. ಪ್ರತಿಫಲವನ್ನು ಏನು ಉಣುತ್ತೇವೆ ಆಹುತಿ ಕೂಡ ದೇವರ ಸ್ಮರಣೆ. ಸಂತತಂ ಚಿಂತೆಯೇ ನಂತಂ ಗುರುಹಿರಿಯರ ಬಳಿಗೆ ಹೋದಾಗ ನಾವು ಏನು ಕೇಳಬೇಕು ಪಂಡಿತಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಗೃಹತೀಂ ಶಾಶ್ವತಿ ಮಾಸುದೇವ. ಇವತ್ತು ಗುರುಗಳ ಆರಾಧನೆ ನಡೀತಾ ಉಂಟು. ಗುರುಗಳ ಬಳಿ ಹೋದಾಗ ನಾವು ಏನ್ ಕೇಳಬೇಕು? ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ನಮ್ಮ ಸಾಂಸಾರಿಕ ತಾಪತ್ರಗಳಿದ್ದಾಗ ಅದನ್ನೇ ಎಲ್ಲ ಮುಂದಿಡ್ತಾ ಇರ್ತೇವೆ. ಅವಶ್ಯವಾಗಿ ಅದಿರಲಿ, ಅಷ್ಟಕ್ಕೆ ಸೀಮಿತ ಆಗಬಾರದು. ಪಂಡಿತಾಚಾರ್ಯ ತೋರಿಕೊಟ್ಟದ್ದು ಗೋವಿಂದೇ ದೇಹಿ ಭಕ್ತಿಂ, ಭಗವಂತನಲ್ಲಿ ಭಕ್ತಿ. ಭವತಿಜ ಭಗವನ್, ಭಗವಂತನ ಸರ್ವೋತ್ತಮತ್ವವನ್ನು ತೋರಿಸಿಕೊಂಡಿರತಕ್ಕಂತಹ ವಾಯುದೇವರು ಪ್ರಾಣದೇವರಲ್ಲಿ ಭಕ್ತಿ. ಹೇಗಿರಬೇಕದು? ಉತ್ಕೃಷ್ಟವಾದ್ದಾಗಿರಬೇಕು. ಊರ್ಜಿತಾಂ ನಿರ್ನಿಮಿತ್ತಾಂ, ಅದಕ್ಕೋಸ್ಕರ ಭಕ್ತಿ, ಇದಕ್ಕೋಸ್ಕರ ಭಕ್ತಿ ಅಲ್ಲ. ನಿರ್ವ್ಯಾಜಾಂ ನಿಶ್ಚಲ, ಇವತ್ತು ನಾಳೆ ಇಲ್ಲ, ಅಲ್ಗಾಡಬಾರ್ದು. ಸದ್ಗುಣಗಣ ಗೃಹತೀಂ, ಭಗವಂತನ ಗುಣಗಳನ್ನು ಅರಿತುಕೊಂಡು ಅದರ ಹಿನ್ನೆಲೆಯಲ್ಲಿ ಭಕ್ತಿ ಮಾಡಬೇಕು. ಆವಾಗ ಮಾತ್ರ ಶಾಶ್ವತಿ ಶಾಶ್ವತವಾಗಿದೆ. ಗುರುಗಳ ಆರಾಧನೆ ನಡೀತಾ ಇದೆ. ವಿಜಯೇಂದ್ರರ ಮಹತ್ವ ಏನು ಅನ್ನೋದನ್ನು ಮತ್ತೊಂದು ಹೇಳಬೇಕಾಗಿಲ್ಲ. ವಿಜಯೇಂದ್ರ ಕರಾಬ್ದೋತ್ಥ ಸುಧೀಂದ್ರ ವರಪುತ್ರಗಃ, ಇಷ್ಟೇ ಸಾಕು ನಮಗೆ. ಆದರೆ ಅವರು ಎಂತವರು ಅಂತ ಅದನ್ನು ತಿಳಿಯುತ್ತೆ. ಗುರುಗಳ ಅನುಗ್ರಹ ಸದಾ ಇರಲಿ. ಏನು ದಾರಿ ತೋರಿಸಿಕೊಟ್ಟಿದ್ದಾರಲ್ಲ, ಆ ದಾರಿಯಲ್ಲಿ ನಮಗೆ ಸುಗಮವಾಗಿ ಸಾಗಲಿಕ್ಕೆ ಬರುವಂತಹ ಏನೇ ವಿಘ್ನಗಳಿದ್ರು ಅದನ್ನೆಲ್ಲ ಗುರುಗಳು ಪರಿಹಾರ ಮಾಡಿಕೊಳ್ಳಿ. ಹರಿಗುರುಗಳ ಭಕ್ತಿ ನಿತ್ಯ ನಿರಂತರ ದೊರಕುವಂತಾಗಲಿ ಅಂತ ಹೇಳಿಕೊಂಡು ಎಲ್ಲರೂ ಬರಬೇಕು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.